ಬೆಂಗಳೂರಿನಲ್ಲಿ ಭೀಕರವಾಗಿ ಕೊಲೆಯಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಪ್ರತಿಮಾ ಅವರ ಅಂತ್ಯಕ್ರಿಯೆಯನ್ನು ತೀರ್ಥಹಳ್ಳಿಯಲ್ಲಿ ನೆರವೇರಿಸಲಾಯಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೆದವು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಮಾ ಅವರ ಹತ್ಯೆಯ ಬಗ್ಗೆ ಅವರ ಸಹೋದರ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ಅಧಿಕಾರಿಯಾಗಿರುವಂತಹ ಪ್ರತಿಮಾ ಅವರ ಒಂದು ಅಂತ್ಯ ಸಂಸ್ಕಾರ ಅವರ ತವರೂರಾದಂತಹ ತೀರ್ಥಹಳ್ಳಿಯ ಪಟ್ಟಣದ ಹಿಂದೂ ರುದ್ರಭೂಮಿಯಲ್ಲಿ ನಡೆದಿದೆ. ನಾನು ಇವಾಗ ಅದೇ ಪ್ರದೇಶದಲ್ಲಿ ಬನ್ನಿ, ಅವರ ಸಹೋದರನ ಮಾತಾಡ್ಸೋಣ. ಅವರ ಸಹೋದರದ ಪ್ರವೀಶ್ ಅವರು ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಒಂದು ಇಡೀ ಘಟನೆ ಏನು ಅಂತ ವಿಶ್ಲೇಷಣೆ ಮಾಡ್ತೀರಾ ಸರ್? ಸರ್, ಇದು ಆಗಬಾರ್ದಿತ್ತು. ಆಗಿ ನನ್ನ ತಂಗಿ ಅಂತ ಹೇಳ್ತಿರೋದಲ್ಲ, ಯಾವುದೇ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಗೆ ಆಗಬಾರ್ದಿತ್ತು. ಯಾಕೆ ಹೀಗೆ ಅಂತ ಗೊತ್ತಿಲ್ಲ, ಬಟ್ ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೊಲೀಸ್ ಇಲಾಖೆ ತಕ್ಷಣ ಅದನ್ನ ಕಾರ್ಯಪ್ರವೃತ್ತವಾಗಿ ಅಪರಾಧಿನ ಹಿಡಿದು ತಕ್ಕ ಶಿಕ್ಷೆ ಕೊಡಬೇಕಂತ ಕೇಳ್ಕೊಳ್ತೀವಿ ಸರ್. ಅಷ್ಟೇ, ಈ ಒಂದು ಘಟನೆ ಇಡೀ ತೀರ್ಥಹಳ್ಳಿ ಜೊತೆಗೆ ಸರ್ಕಾರಿ ವಲಯದಲ್ಲೂ ಕೂಡ ಒಂದು ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಒಂದು ಆತಂಕ ತಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ನೀವು ಅವ್ರ ಕುಟುಂಬಸ್ಥರಾಗಿ ಅವ್ರ ಸಹೋದರಿಯಾಗ್ಬಿಟ್ಟು ಯಾವ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಸರ್, ಇದು ಆಗಬಾರ್ದಿತ್ತು. ಯಾವುದೇ ಒಬ್ಬ ಕುಟುಂಬಕ್ಕೆ ಈ ಥರ ಆಗಬಾರ್ದಿತ್ತು. ಇನ್ನು ಭಾರಿ ಏಜ್ ಇತ್ತು, ಇನ್ನು 15 ವರ್ಷ ಒಳ್ಳೆ ಸರ್ವಿಸ್ ಇತ್ತು. ಇನ್ನು ಈ ಬೇಗ ಹಾಗೆ ಇನ್ನು ಒಳ್ಳೆಯ ಆಡಳಿತ ಮಾಡಿ ಒಳ್ಳೆಯ ಹೆಸರು ಮಾಡ್ಬೇಕಂತ ಒಂದು ಇಮೇಜ್ ಇತ್ತು ಅವಳಿಗೆ, ಕನಸಿತ್ತು. ತಾನು ಇಷ್ಟಪಟ್ಟು ಬಂದಂಥ ಇಲಾಖೆ ಇದು ಗಣಿ, ಇದು ಎಮ್ ಎಸ್ ಸಿ ಮಾಡುವಾಗ ಇದು ಫಸ್ಟು ಕೋರ್ಸ್. ಅವಾಗ ಇಷ್ಟಪಟ್ಟು ತಗೊಂಡಿದ್ಲು, ಕೆಲಸ ಸಿಕ್ತು, ಹೆಸರು ಮಾಡಿದ್ಲು. ಈಗ ಆಯ್ತು ಸರ್, ದಯವಿಟ್ಟು ಹೇಳಿ ಸರ್ಕಾರಕ್ಕೆ ಒಂದು ಹೇಳೋದು, ಅಪರಾಧಕ್ಕೆ ತಕ್ಕ ಶಿಕ್ಷೆ ಕೊಡಲಿ, ಅಷ್ಟೇ ನಾವು ಬೇಡ್ಕೋತೀವಿ ಸರ್. ನೀನು ಕೇಳ್ಕೊತೀವಿ ಸರ್. ಈಗ ಮಹಿಳಾ ಅಧಿಕಾರಿಗಳು ರಾಜ್ಯದಲ್ಲಿ ಸಾಕಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಿರೋ ನಿದರ್ಶನ, ಅದರಲ್ಲಿ ಪ್ರತಿಮಾರು ಕೂಡ ಒಬ್ಬರು ಅಂತ ಹೇಳ್ಬಿಟ್ಟು ಅವರ ಕೊಲೀಗ್ಗಳು ಮತ್ತು ಹಿನ್ನತ ಅಧಿಕಾರಿಗಳು ಮತ್ತು ಸರ್ಕಾರದ ಸಚಿವರುಗಳು ಹೇಳುವಂಥದ್ದು, ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ರಕ್ಷಣೆ ಬೇಕಾಗತ್ತೆ ಅಂತ ನೀವು ಬಯಸ್ತೀರಾ? ನಿಜವಾಗ್ಲೂ ಅವರಿಗೆ ಬೇಕು. ಸರ್ಕಾರ ಒಳ್ಳೆ ಅಧಿಕಾರಿಗಳಿಗೆ ನಾನಾ ರೀತಿಯಲ್ಲಿ ರಕ್ಷಣೆ ಕೊಡೋಕ್ಕೊಂದು ಇದು ಅವಕಾಶ ಇದೆ. ಅದೇ ಬಿಟ್ಟು ಅಂಥ ಅವಕಾಶವನ್ನು ಕೊಟ್ಟು ಒಳ್ಳೆ ದಕ್ಷ ಅಧಿಕಾರಿ ಕಾಪಾಡಲಿ ಅಂತ ಅವರು ಸರ್ಕಾರನ ಬೇಡ್ಕೊಳ್ತೀವಿ. ಅಷ್ಟೇ ಸರ್. ಬರಲಿ, ಘಟನೆ ಯಾವ ಥರ ತನಿಖೆ ಆಗಬೇಕು ಅಂತ ಬಯಸ್ತಾರೆ ಸರ್? ಮತ್ತು ಅಂತಿಮವಾಗಿ ಏನು ಇದು ಇದೊಂದು ಬೇರೆ ಪಾಠ ಆಗಬೇಕು ಅಂತ ನಿಮ್ಮ ಇಚ್ಛೆ ಯಾವ ಥರ ಅಂತ? ಇನ್ನು ಈ ಥರ ಮಾಡಬಾರ್ದು. ಈ ಥರ ಒಂದು ಒಬ್ಬನ ಕೊಲೆ ಅನ್ನೋದನ್ನ ಈ ಥರ ಆಗಬಾರ್ದು. ಶಿಕ್ಷೆ ಒಳ್ಳೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್. ಅಷ್ಟು ಹೇಳ್ತೀನಿ, ನಂಗೆ ಮಾತಾಡೋಕ್ಕಾಗಲ್ಲ. ಕೊನೆಯಾಗಿ ಈಗ ಅವ್ರು ಬಂದಂಥ ಕಡೆ ಸಂದರ್ಭದ ಭೇಟಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸರ್. ಅದೇ ಖುಷಿಗೆ ಇಲ್ಲ ಸರ್. ಓಕೆ ಸರ್, ಯಾವಾಗ ಬಂದಿರಿ ಲಾಸ್ಟ್ ಅವರು? ಲಾಸ್ಟ್ ಇನ್ನು 10 ದಿನ ಹಿಂದೆ ಬಂದಿದ್ದು ಸರ್. ಅಷ್ಟೇ, ಗೃಹಪ್ರವೇಶಕ್ಕೆ ಬಂದಿದ್ದು ಸರ್. ಓಕೆ, ಹೊರ್ತೀವಿ ಸರ್. ಇದು ಪ್ರತಿಮಾ ಅವರ ಸಹೋದರಂಥ ಪ್ರವೀಶ್ ಅವರ ಒಂದು ಮಾತು. ತನ್ನ ಸಹೋದರಿ ತುಂಬ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ರು, ಹಾಗೆ ಸಾಕಷ್ಟು ಇಲಾಖೆಯಲ್ಲಿ ಉನ್ನತ ಹೆಸರುಗಳು ಗಳಿಸಿದ್ರು, ಅದೇ ಒಂದು ಅವರಿಗೆ ಮುಳುವಾಗಿದೆ ಅಂತ ಹೇಳ್ಬಿಟ್ಟು, ಮತ್ತು ಸರ್ಕಾರ ಉನ್ನತ ಮತ್ತು ದಕ್ಷತಾ ಅಧಿಕಾರಿಗಳಿಗೆ ಸೂಕ್ತವಾದಂಥ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಿರುವಂಥ ಆಗ್ರಹ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ಸೊ ಇದು ಪ್ರತಿಮಾ ಅವರ ಸಹೋದರರ ನೋವಿನ ಮಾತುಗಳು. ಯಾವುದೇ ಅಧಿಕಾರಿಗೆ, ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗೆ ಇಂಥ ಪರಿಸ್ಥಿತಿ ಬರಬಾರದು. ವ್ಯವಸ್ಥೆ ಇದಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸಬೇಕು, ಇನ್ನುಳಿದವರಿಗೆ ಇದು ಉದಾಹರಣೆ ಆಗಬೇಕು ಅನ್ನೋದು ಅವರ ನೋವಿನ ಮಾತುಗಳಾಗಿತ್ತು. ಬಹಳಷ್ಟು ಆಯಾಮಗಳನ್ನು ಪಡ್ಕೊಂಡಿತ್ತು ಪ್ರಕರಣ. ಕೊಲೆ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ, ಅವರು ನಡೆಸಿದಂಥ ರೇಡ್ಗಳು ಅಥವಾ ವೈಷಮ್ಯ ಏನಾದರೂ ಇತ್ತ, ಅವರ ಕಾರ್ಯವೈಖರಿ ಹಿನ್ನೆಲೆಯಲ್ಲಿ ಶತ್ರುಗಳಾಗಿದ್ರ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಬಟ್ ಈಗ ಪೊಲೀಸರ ಮುಂದೆ ಆರೋಪಿಯೇ ತಪ್ಪೊಪ್ಪಿಕೊಂಡಿದ್ದಾನೆ, ನಾನೇ ಕೊಲೆ ಮಾಡಿರೋದು ಅಂತ ಹೇಳಿ. ಹೀಗಾಗಿ ಪೊಲೀಸರಿಗಿದ್ದಂಥ ಇನ್ನೊಂದಷ್ಟು ಸವಾಲು ಅದರಿಂದ ಸರಿಗೆ ಪಕ್ಕಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆರೋಪಿಯನ್ನು ಸೆರೆ ಹಿಡಿತಿದ್ದ ಹಾಗೆ ಪ್ರಾಥಮಿಕವಾಗಿ ಏನು ವಿಚಾರಣೆ ಒಳಪಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಆತನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತು ಕಾರಣವನ್ನು ತೆರೆದಿಟ್ಟಿದ್ದಾನೆ, ಯಾವ ಕಾರಣಕ್ಕೆ ಕೊಲೆ ಮಾಡಿದೆ ಅಂತ ಹೇಳಿ. ಈಗ ACMM ನ್ಯಾಯಾಲಯದ ಮುಂದೆ ಈತನನ್ನು ಹಾಜರುಪಡಿಸಲಾಗಿದೆ, ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಹೆಚ್ಚಿನ ವಿಚಾರಣೆಗೆ ಅಂತ. ಆರೋಪಿ ಸ್ವತಃ ನಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿರೋದಲ್ಲದೆ ಕಾರಣವನ್ನು ಹೇಳಿರೋದ್ರಿಂದ ಪೊಲೀಸರ ತನಿಖೆ ಸ್ವಲ್ಪ ಸರಳವಾಗಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.